ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ನಮ್ಮ ರೈತ ಬಾಂಧವರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸರ್, ರಾಜ್ಯಾದ್ಯಂತ ಅಡಿಕೆ ಬೆಳೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ, ಹಾಗೆಯೇ ಸಹ ಅಡಿಕೆಯಲ್ಲಿರ್ತಕ್ಕಂಥ ಒಂದು ಅಡಿಕೆ ಸಿಪ್ಪೆಯ ಒಂದು ಬಳಕೆಯ ಬಗ್ಗೆ ಇವತ್ತೇನಾಗಿದೆ, ಭಾಳಷ್ಟು ಜನ ರೈತ ಬಾಂಧವರು ಅಡಿಕೆ ಸಿಪ್ಪೆಯನ್ನು ರೋಡಲ್ಲಿ ಹಾಕ್ತಕ್ಕಂಥದ್ದು, ಹೊರಗಡೆ ಹಾಕಿ ಬೆಂಕಿ ಹಾಕ್ತಕ್ಕಂಥದ್ದು ತುಂಬ ಕಾಣ್ತಾ ಇದೆ. ಅದರಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳ ಮಹತ್ವ ಮತ್ತು ಅದನ್ನು ಯಾವ ರೀತಿ ನಾವು ಗೊಬ್ಬರವಾಗಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿರ್ತೀರಿ. ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ವಿಷಯಗಳನ್ನು, ನೀವು ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಳ್ತಾ ಇವತ್ತಿನ ಈ ಒಂದು ವಿಷಯವನ್ನು ತೆಗೆದುಕೊಂಡ್ರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ನಾವು ನಮ್ಮ ಅಡಿಕೆ ಬೆಳೆಯ ವಿಸ್ತೀರ್ಣವನ್ನು ಬೆಳೀತಾ ಇದ್ದೀವಿ. ಸೊ ಅದರಲ್ಲೂ ಸಹ ಅಡಿಕೆ ಒಂದು ಸಂಸ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಒಂದು ಸಿಪ್ಪೆ ಏನಿದೆ, ಆ ಸಿಪ್ಪೆಯನ್ನು ನಾವು ಗೊಬ್ಬರವಾಗಿ ಅಥವಾ ಪೋಷಕಾಂಶವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ರೈತರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ. ಇನ್ನೂ ಸಹ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಆ ಅಡಿಕೆ ಸಿಪ್ಪೆನಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳ ಮಹತ್ವ ಭಾಳಷ್ಟು ಜನ ರೈತರಿಗೆ ಅದು ಗೊತ್ತಾಗ್ತಾ ಇಲ್ಲ. ಇವತ್ತೇನಾಗಿದೆಪ್ಪ ಅಂತ ಹೇಳಿದ್ರೆ, ಬೆಳೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಬೆಳೆಗೆ ಸಾವಯವ ಅಂಶಗಳನ್ನು ಸೇರಿಸ್ಬೇಕು ಅಂತ ಹೇಳಿದ್ರೆ, ಸಾವಯವ ಗೊಬ್ಬರಗಳನ್ನು ನಾವು ಕೊಂಡು ತರಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಇವತ್ತು ಸಾವಯವ ಗೊಬ್ಬರಗಳ ಒಂದು ಬೆಲೆನೂ ಸಹ ಭಾಳ ಅತಿ ಹೆಚ್ಚು ಆಗ್ತಾ ಬಂದಿದೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ನಮ್ಮಲ್ಲೇ ಇರ್ತಕ್ಕಂಥ ಒಂದು ಕಸವನ್ನು ರಸವನ್ನಾಗಿ ಮಾಡ್ತಕ್ಕಂಥ ಒಂದು ಏನು ಪ್ರವೃತ್ತಿ ಇದೆ, ಅದನ್ನು ನಾವು ಇವತ್ತು ನಾವು ಎಲ್ಲರೂ ಮನಗಣಬೇಕಾಗಿದೆ. ಸೊ ಆ ದೃಷ್ಟಿಯಲ್ಲಿ ಏನಪ್ಪ ಅಂತೇಳಿದರೆ, ನಮ್ಮ ಅಡಿಕೆ ಸಿಪ್ಪೆ ಏನಿದೆ ಅದು ಸಾಕಷ್ಟು ಪೋಷಕಾಂಶಗಳು ಇರತಕ್ಕಂಥ ಒಂದು ಸಿಪ್ಪೆ. ಅದರಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾವು ಹೇಳಬೇಕು ಅಂತೇಳಿದ್ರೆ, ಅದರಲ್ಲಿ ಲಿಗ್ನಿನ್ ಕಂಟೆಂಟ್ ಇರ್ಬೋದು, ಸೆಲ್ಯುಲೋಸ್ ಕಂಟೆಂಟ್ ಇರ್ಬೋದು, ಹೆಮಿ ಸೆಲ್ಯುಲೋಸ್ ಕಂಟೆಂಟು ತುಂಬ ಜಾಸ್ತಿ ಇರೋದರಿಂದ ಏನಪ್ಪ ಅಂತೇಳಿದ್ರೆ ಅದು ಬಹಳ ಬೇಗ ಕೊಳೆಯೋದಿಲ್ಲ. ಡಿಕಂಪೊಸಿಷನ್ ರೇಟ್ ಅಂತ ಏನು ಕರಿತೀವಿ, ಆ ಡಿಕಂಪೊಸಿಷನ್ ರೇಟ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಭಾಳಷ್ಟು ಜನ ರೈತರಿಗೆ ತಾಳ್ಮೆ ಇರೋದಿಲ್ಲ. ಇದನ್ನು ಗೊಬ್ಬರವಾಗಿ ಮಾಡಿಕೊಂಡು ಅದನ್ನು ಆಮೇಲೆ ನಾವು ಗಿಡಗಳಿಗೆ ಬಳಸ್ತಕ್ಕಂಥ ಒಂದು ವೃತ್ತಿ ಏನಿದೆ ಅದು ಸ್ವಲ್ಪ ತಾಳ್ಮೆ ಕಡಿಮೆ ಇರುತ್ತೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಅದಕ್ಕೆ ಇನ್ನೊಂದು ಕಾರಣವನ್ನು ನಾವು ವೈಜ್ಞಾನಿಕವಾಗಿ ಹುಡುಕೋದಾದರೆ ಸಿ ಎನ್ ರೇಷ್ಯೋ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇಂಗಾಲ ಮತ್ತು ಸಾರಜನಕದ ಒಂದು ಅಂಶ ಈ ಒಂದು ಸಿಪ್ಪೆನಲ್ಲಿ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಇರುತ್ತೆ. ಈ ವ್ಯತ್ಯಾಸ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಅದು ಕೊಳಿತಕ್ಕಂಥ ಒಂದು ಸಮಯ ಏನಿದೆ ಆ ಸಮಯ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಕಂಡಂತೆ ಒಂದೂವರೆ ವರ್ಷದಿಂದ ಎರಡು ವರ್ಷ ನಮಗೆ ಅಡಿಕೆ ಸಿಪ್ಪೆ ಕೊಳಿಲಿಕ್ಕೆ ಅದು ಸಹಜವಾಗಿ ಕ್ರಿಯೆಯಲ್ಲಿ ಅದು ಜಾಸ್ತಿ ಆಗುತ್ತೆ. ಸೊ ಇಂಥ ನಿಟ್ಟಿನಲ್ಲಿ ಏನಪ್ಪ ಅಂತೇಳಿದರೆ, ಅದನ್ನು ನಾವು ಯಾವ ರೀತಿ ನಾವು ಶೀಘ್ರವಾಗಿ ಕೊಳೆಯುವ ಹಾಗೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಒಂದು ಕಾಂಪೋಸ್ಟಿಂಗ್ ತಂತ್ರಜ್ಞಾನವನ್ನು ನಾವು ಇವತ್ತು ತಿಳ್ಕೊಬೇಕಾಗಿದೆ. ಸೊ ಈ ಒಂದು ದೃಷ್ಟಿನಲ್ಲಿ ಅಡಿಕೆ ಸಿಪ್ಪಿನಲ್ಲಿ ಪೋಷಕಾಂಶಗಳ ಆಗರವಾಗಿ ನಮಗೆ ಸಾರಜನಕದ ಅಂಶ ಜಾಸ್ತಿ ಇರುತ್ತೆ, ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ, ಲಘು ಪೋಷಕಾಂಶಗಳಲ್ಲಿ ನಮಗೆ ಮೆಗ್ನೀಷಿಯಮ್ ಮತ್ತು ಈ ಕ್ಯಾಲ್ಶಿಯಂ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ಸೊ ಇಷ್ಟು ನಾಲ್ಕು ಅಂಶಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರತಕ್ಕಂಥದ್ದು ನಮ್ಮ ಅಡಿಕೆ ಸಿಪ್ಪೆ. ಸೊ ಇದನ್ನು ನಮ್ಮ ಭೂಮಿಗೆ ನಾವು ಹಾಕೋದ್ರಿಂದ ಏನಪ್ಪ ಅಂತಂದ್ರೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಮಗೇನಪ್ಪ ಅಂತೇಳಿದ್ರೆ, ಭೂಮಿಯ ಒಂದು ಭೌತಿಕ ಗುಣಗಳನ್ನು, ರಾಸಾಯನಿಕ ಗುಣಗಳನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೂ ಸಹ ನಮಗೆ ಈ ಅಡಿಕೆ ಸಿಪ್ಪೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಇದನ್ನು ನಾವು ಕೊಳಿಸಿಬಿಟ್ಟು ನಾವು ಗಿಡಗಳಿಗೆ ಹಾಕ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಕಾಂಪೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಆದರೆ ಒಂದು ಎಚ್ಚರಿಕೆ ಮಾತು ನಮ್ಮ ರೈತ ಬಾಂಧವರಿಗೆ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಹಸಿ ಅಡಿಕೆ ಸಿಪ್ಪೆಯನ್ನು ನಾವು ತೋಟಗಳಲ್ಲಿ ಹರಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ನಿಮಗೆ ಹೇಳ್ದಂಗೆ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ನೀರಿನ ತೇವಾಂಶವನ್ನು ಹಿಡ್ಕೊಳ್ತಕ್ಕಂಥ ಶಕ್ತಿಯೂ ಜಾಸ್ತಿ ಇರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಏನಪ್ಪ ಅಂತೇಳಿದ್ರೆ, ಹಸಿ ಅಡಿಕೆ ಸಿಪ್ಪೆಯನ್ನು ಯಾವ ಕಾರಣಕ್ಕೂ ಸಹ ನಾವು ಅಡಿಕೆ ತೋಟಗಳಲ್ಲಿ ಹರಡಬಾರ್ದು. ಹಾಗಾದರೆ ನಾವು ಅಡಿಕೆಯನ್ನು ಸಿಪ್ಪೆಯನ್ನು ಕಾಂಪೋಸ್ಟಿಂಗ್ ಮಾಡೋದು ಹೇಗೆ ಅಂತೇಳಿದ್ರೆ, ಇದಕ್ಕೆ ಒಂದು ವಿಧಾನ ಇದೆ. ಏನಪ್ಪ ಅಂತೇಳಿದ್ರೆ, ನಾವು ಈ ಬೇರೆ ಒಂದು ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ಹೇಗೆ ಕಾಂಪೋಸ್ಟಿಂಗ್ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವು ಈ ಕಾಂಪೋಸ್ಟಿಂಗ್ ಮೆಥಡನ್ನು ನಾವು ಮಾಡಬೇಕಾಗುತ್ತೆ. ನಮಗೆ ಸಾಮಾನ್ಯವಾಗಿ ಒಂದು 20 ಅಡಿಯ ಒಂದು ಏನಪ್ಪ ಅಂತೇಳಿದ್ರೆ ಉದ್ದದ 20 ಅಡಿಯದ ಒಂದು ಉದ್ದದ ಒಂದು ಗುಂಡಿಯನ್ನು ಮಾಡಬೇಕಾಗುತ್ತೆ. ಒಂದು 4-5 ಅಡಿ ಆಗಲ್ಲ, ಮತ್ತು 4-5 ಅಡಿ ಆಳವಾಗಿರ್ತಕ್ಕಂಥ ಒಂದು ಗುಂಡಿಯನ್ನು ಮಾಡಿ ನಾವು ಈ ಒಂದು ಸುಲಿದಂಥ ಒಂದು ಅಡಿಕೆ ಸಿಪ್ಪೆ ಏನಿದೆ ಅಡಿಕೆ ಸಿಪ್ಪೆಯನ್ನು ಮೊದಲು ಒಂದು ಲೇಯರ್ ಹಾಕಬೇಕು.
ಅದನ್ನು ಹಾಕಿದಾಗ ಅದಕ್ಕೆ ಕೆಳಗೆ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮಲ್ಲೇ ದೊರೀತಕ್ಕಂಥ ಅಡಿಕೆ ಒಂದು ಎಲೆಗಳೇನಿದ್ದಾವೆ ಅಥವಾ ತೆಂಗಿನ ಗರಿಗಳನ್ನು ಪುಡಿ ಮಾಡಿದ ಪೌಡ್ರ್ ಏನಿದೆ ಅದನ್ನು ನಾವು ಒಂದು ಲೇಯರ್ ಕೆಳಗಡೆ ಒಂದು ಅರ್ಧ ಅಡಿ ಹಾಕಿ ಅದರ ಮೇಲೆ ಈ ಅಡಿಕೆ ಸಿಪ್ಪೆಯನ್ನು ಹಾಕಬೇಕು. ಅದು ಹಾಕಿದ ನಂತರ ನಾವೇನು ಮಾಡಬೇಕು ಅಂತ ಹೇಳಿದರೆ ಒಂದು ಸಗಣಿಯ ಒಂದು ದ್ರಾವಣ, ಅದು ಸ್ಲರಿ ಅಂತ ಏನು ಕರಿತೀವಿ, ಆ ದ್ರಾವಣವನ್ನು ನಾವು ಅದರ ಮೇಲೆ ಒಂದು ಲೇಯರನ್ನು ಹಾಕಬೇಕು. ಈ ರೀತಿ ಒಂದು 3-4 ಲೇಯರನ್ನು ನಾವು ಮಾಡಬೇಕಾಗ್ತದೆ. ಪ್ರತಿ ಲೇಯರ್ನ ಮಧ್ಯೆ ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಸೂಕ್ಷ್ಮಾಣುಜೀವಿಗಳನ್ನು ಹಾಕಬೇಕಾಗುತ್ತೆ. ಈ ಸೂಕ್ಷ್ಮಾಣುಜೀವಿಗಳಲ್ಲಿ ನಮಗೆ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಭಾಳಷ್ಟು ಸೂಕ್ಷ್ಮಾಣುಜೀವಿಗಳು ಆದಷ್ಟು ಬೇಗ ಶೀಘ್ರ ಕೊಳೆಯುವಂಥ ಒಂದು ಕ್ಯಾರೆಕ್ಟರನ್ನು ಹೊಂದಿರ್ತವೆ, ಗುಣವನ್ನು ಹೊಂದಿರ್ತವೆ. ಅಂಥದ್ರಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ, ವೇಸ್ಟ್ ಡಿಕಂಪೋಸ್ ಪೌಡರ್ ಅಂತ ಇದು ಸಿಗುತ್ತೆ ಅಥವಾ ವೇಸ್ಟ್ ಡಿಕಂಪೋಸಿಂಗ್ ಲಿಕ್ವಿಡ್ ಅಂತ ಸಿಗುತ್ತೆ, ಅದನ್ನು ಹಾಕಿಬಿಟ್ಟು ಶೀಘ್ರ ಕೊಳೆಯುವಂಥ ಒಂದು ನಿಟ್ಟಿನಲ್ಲಿ ಅದನ್ನು ಸ್ಪ್ರೇ ಮಾಡ್ತಾರೆ. ಅದ್ರ ಜೊತೆಗೆ ಪ್ಲುರೋಟಸ್ ಅಂತ ಹೇಳಿ ಒಂದು ಸ್ಪೀಸೀಸ್ ಬರುತ್ತೆ, ಆ ಪ್ಲುರೋಟಸ್ ಸ್ಪೀಸೀಸ್ನ ಒಂದು ಜೀವಾಣುವನ್ನು ಸಹ ನಾವು ಇದ್ರ ಮೇಲೆ ಹಾಕ್ಬೋದಾಗಿದೆ. ಜೊತೆಗೆ ಇತ್ತೀಚೆಗೆ ರೈತರೇ ಕಂಡುಕೊಂಡಿರೋಂಗೆ SSP ಅಂತ ಏನು ಕರಿತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಏನು ಕರಿತೀವಿ, ಅದನ್ನು ಹಾಕೋದ್ರಿಂದನೂ ಸಹ ನಮಗೆ ಆದಷ್ಟು ಬೇಗ ಶೀಘ್ರ ಕೊಳೆಯುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದನ್ನು ಪ್ರತಿ ಒಂದು ಲೇಯರಲ್ಲೂ ಸಹ, ಪ್ರತಿ ಒಂದಡಿ ಲೇಯರಲ್ಲೂ ಸಹ ಈ ರೀತಿಯ ಒಂದು ಸ್ಲರಿ ಹಾಕೋದು, ಅದರ ಜೊತೆಗೆ ಮತ್ತು ಈ ಒಂದು ಏನು ಸೂಕ್ಷ್ಮಾಣುಜೀವಿಗಳನ್ನು ಅದರ ಮೇಲೆ ಹರಡೋದ್ರಿಂದ, ಹರಡಿ ಅದನ್ನು ನಾವು ಚೆನ್ನಾಗಿ ಕಲಿಸೋದ್ರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ, ಒಂದು ವೈಜ್ಞಾನಿಕ ಒಂದು ಸಂಶೋಧನೆ ಪ್ರಕಾರ ಈ ರೀತಿಯ ಒಂದು ಕ್ರಿಯೆಯನ್ನು ನಾವು ಮಾಡೋದ್ರಿಂದ 160-170 ದಿವಸಗಳಲ್ಲಿ ನಮಗೆ ಉತ್ಕೃಷ್ಟವಾದಂಥ ಒಂದು ಅಡಿಕೆ ಸಿಪ್ಪೆಯ ಒಂದು ಗೊಬ್ಬರ ನಮಗೆ ತಯಾರಾಗ್ತದೆ. ಆಮೇಲೆ ಬಹಳಷ್ಟು ಜನ ರೈತ ಬಂಧುವರು ನಾನು ನೋಡಿರೋ ಹಾಗೆ ಹೊಲದ ಒಂದು ಹೊರಗಡೆ ಇರ್ಬೋದು ಅಥವಾ ರೋಡನ್ನ ಮುಂದೆ ಇರ್ಬೋದು ಅಥವಾ ರೋಡ್ ಬದಿ ಸೈಡಲ್ಲಿರ್ಬೋದು ಇವೆಲ್ಲ ಸಿಪ್ಪೆಗಳನ್ನು ಹಾಕಿ 1 ವರ್ಷ ಆದಮೇಲೆ ಮತ್ತೆ ಅದನ್ನು ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಸಹಜವಾಗಿ ಲೋಕಲಾಗಿ ಮಾಡ್ತಾರೆ. ಅದು ಒಳ್ಳೆ ಮೆಥಡ್ ಇಲ್ಲ ಅಂತ ಹೇಳಲ್ಲ, ಇದಕ್ಕೆ ಒಂದು ಸ್ವಲ್ಪ ವೈಜ್ಞಾನಿಕ ಟಚ್ಚನ್ನು ಕೊಟ್ಟರೆ ನಮಗೆ ಇನ್ನೂ ಉತ್ಕೃಷ್ಟವಾದಂಥ ಒಂದು ಗೊಬ್ಬರ ತಯಾರಾಗಲಿಕ್ಕೆ ಅದು ನಮಗೆ ಅನುಕೂಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪ ಅಂತೇಳಿದ್ರೆ ನಮ್ಮ ಕೆಲವು ರೈತರು ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಾದರೆ ನಮಗೆ ಈ ಚೀಲೂರು ಗ್ರಾಮದಲ್ಲಿರ್ತಕ್ಕಂಥ ಅಜಿತ್ ಅಂತಕ್ಕಂಥ ಒಬ್ಬ ರೈತರು ಇರ್ಬೋದು, ಮತ್ತು ಎಲ್ಲದಳ್ಳಿಯಲ್ಲಿರ್ತಕ್ಕಂಥ ಮುರುಗೇಶ್ ಇರ್ಬೋದು, ಕಣವೆ ಬೆಳ್ಚಲ್ಲಿರ್ತಕ್ಕಂಥ ನಾಗರಾಜ್ ಅಂತಕ್ಕಂಥ ರೈತರು ಇರ್ಬೋದು, ಇವರೆಲ್ಲರೂ ಸಹ ಏನಪ್ಪ ಅಂತೇಳಿದ್ರೆ ಅವರು ಸಹಜವಾಗಿ ತಮ್ಮಲ್ಲೇ ಇರತಕ್ಕಂಥ ಒಂದು ಅಡಿಕೆ ಸಿಪ್ಪೆಗಳನ್ನು ಭಾಳ ಈಗ 2-3 ವರ್ಷಗಳಿಂದ ಅವರು ಕೊಳೆಸಿಬಿಟ್ಟು ಅದನ್ನು ತೋಟಕ್ಕೆ ಹಾಕ್ತಕ್ಕಂಥದ್ದನ್ನು ಅವರು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದನ್ನು 3-4 ತಿಂಗಳಿಗೊಮ್ಮೆ ನಾವೇನು ಮಾಡಬೇಕಪ್ಪ ಅಂತೇಳಿದರೆ ಅದನ್ನು JCBನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತೇನಾಗಿದೆ ನಿಮಗೆ ಅಂತೇಳಿದರೆ ಚೆನ್ನಾಗಿ ಕೊಳೆತೋದ ನಂತರ ಪ್ರತಿ ಗಿಡಕ್ಕೆ ಶಿಫಾರಸ್ಸಿನಂತೆ ನಾವು 2-3 ಪುಟ್ಟಿಯಷ್ಟು ನಾವು ಇದೇ ಸಾವಯವ ಗೊಬ್ಬರವನ್ನು ಹಾಕ್ಬೋದು, ಅಥವಾ ನಾವು ದೊಡ್ಡ ಗಿಡಗಳಾಗಿತ್ತು ಅಂತೇಳಿದರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 8-10 ಟನ್ನಷ್ಟು ನಾವು ಇದನ್ನು ಹಾಕ್ಬೋದು. ನಿಮಗೊಂದು ಅಂದಾಜಿನ ಪ್ರಕಾರ ಏನಪ್ಪ ಅಂತೇಳಿದರೆ ನಮಗೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಅಡಿಕೆಯನ್ನು ಬೆಳೆದಿದ್ದೀವಿ ಅಂತೇಳಿದರೆ ಸುಮಾರು 7-8 ಟನ್ನಷ್ಟು ಸಿಪ್ಪೆ ನಮಗೆ ಸಿಗುತ್ತೆ. ಅದೇ ಸಿಪ್ಪೆಯನ್ನು ನಾವು ಗೊಬ್ಬರವಾಗಿ ನಾವು ಕನ್ವರ್ಷನ್ ಮಾಡಿದರೆ ಅಷ್ಟೇ ಪ್ರಮಾಣದ್ದು ನಮಗೆ 80% ಗಿಡಗಳಿಗೆ ಅದೇ ನಮಗೆ ಗೊಬ್ಬರವಾಗಿ ಅದು ನಮಗೆ ಗಿಡಗಳಿಗೆ ಸಿಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಪ್ಪ ಅಂತೇಳಿದರೆ ಸಾವಯವ ಗೊಬ್ಬರಗಳನ್ನು ಕೊಂಡು ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ನಿಲ್ಲಿಸಲಿಕ್ಕೆ ಇವತ್ತಿಂದ ನಾಂದಿ ಆಡಬೇಕಾಗಿದೆ. ಯಾಕಪ್ಪ ಅಂತೇಳಿದರೆ ಇವತ್ತು ಸಾವಯವ ಪೂರಕವಾಗಿರ್ತಕ್ಕಂಥ ಒಂದು ಅಂಶಗಳು ನಮ್ಮ ಇದರಲ್ಲಿ ಸಿಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮಗೆ ಏನಪ್ಪ ಅಂತೇಳಿದರೆ ಇವತ್ತು ನಾವು ನಮ್ಮ ಅಡಿಕೆ ತೋಟಗಳನ್ನು ಬೆಳೀತಕ್ಕಂಥ ವಿಸ್ತೀರ್ಣದಲ್ಲಿ ಮೇಂಟೈನ್ ಮಾಡಬೇಕು ಅಂತಂದರೆ ಸಾವಯವ ಅಂಶಗಳನ್ನು ಸೇರಿಸಲಿಕ್ಕೆ ಅಡಿಕೆ ಸಿಪ್ಪೆಯ ಗೊಬ್ಬರಗಳನ್ನು ಸಹ ಹಾಕಬೇಕಾದಿದ್ದು ಒಂದು ಅನಿವಾರ್ಯ ಪರಿಸ್ಥಿತಿ. ಜೊತೆಗೆ ಒಂದು ರೈತರಲ್ಲಿ ಮನವಿ ಏನಪ್ಪ ಅಂತೇಳಿದರೆ ಯಾವುದೇ ಕಾರಣಕ್ಕೂ ಸಹ ಅಡಿಕೆ ಸಿಪ್ಪೆಯನ್ನು ರೋಡ್ ಸೈಡ್ ಹಾಕಿ ಸುಡಬೇಡಿ. ಯಾಕೆಂತೇಳಿದರೆ ನೀವು ಅಡಿಕೆ ಸಿಪ್ಪೆಯನ್ನು ಸುಟ್ಟಾಗ ಏನಾಗುತ್ತೆ ಅಂತಂದರೆ 2 ರೀತಿ ಪರಿಣಾಮ ಆಗುತ್ತೆ. ಒಂದು, ನಮ್ಮಲ್ಲೇ ಇರತಕ್ಕಂಥ ಒಂದು ಬಂಗಾರವನ್ನು ನಾವು ಸುಟ್ಟಾಗುತ್ತೆ ಒಂದು. ಎರಡನೇದು, ಆ ಸುಟ್ಟಂಥ ಒಂದು ಸಮಯದಲ್ಲಿ ನಾವು ಪರಿಸರ ಮಾಲಿನ್ಯವನ್ನು, ಅದರಲ್ಲೂ ಸಹ ವಾಯುಮಾಲಿನ್ಯವನ್ನು ಮಾಡಿದಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಅಡಿಕೆ ಸಿಪ್ಪೆಯನ್ನು ಯಾವ ಕಾರಣಕ್ಕೂ ಸುಡಬೇಡಿ. ಅದ್ರ ಜೊತೆಗೆ ಅದು ಇವತ್ತೇನಾಗಿದೆಪ್ಪ ಅಂತೇಳಿದ್ರೆ ಅಡಿಕೆ ಸಿಪ್ಪೆ ಅಂತಕ್ಕಂಥದ್ದು ಈ ಏನು ರೋಡ್ ಕಾಂಟ್ರಾಕ್ಟ್ ಮಾಡ್ತಾರಲ್ಲ ಅವರಿಗೆ ವರದಾನ ಆಗಿದೆ. ಇವತ್ತು ಇದು ಅತಿ ಹೆಚ್ಚು ತೇವಾಂಶವನ್ನು ಇಟ್ಕೊಳ್ತಕ್ಕಂಥ ಒಂದು ಶಕ್ತಿ ಇರೋದ್ರಿಂದ ಏನಪ್ಪ ಅಂತೇಳಿದರೆ ಇವತ್ತು ಎಲ್ಲೇ ಸಿಮೆಂಟ್ ರೋಡ್ ಮಾಡಿದ್ರೆ ಆ ಸಿಮೆಂಟ್ ರೋಡ್ಗಳ ಮೇಲೆ ನಾವು ಇವತ್ತು ಅಡಿಕೆ ಸಿಪ್ಪೆಯನ್ನು ಹರಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಒಳ್ಳೆ ಉತ್ಕೃಷ್ಟವಾದಂಥ ಒಂದು ಗೊಬ್ಬರ ತಯಾರು ಮಾಡಲಿಕ್ಕೆ ನಮಗೆ ಅಡಿಕೆ ಸಿಪ್ಪೆ ಬಹಳ ಒಂದು ಉತ್ತಮವಾದಂಥ ಒಂದು ಗೊಬ್ಬರ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟು ನನ್ನ ರೈತ ಬಾಂಧವರಿಗೆ ಏನಪ್ಪ ಅಂತೇಳಿದ್ರೆ,
ದಯವಿಟ್ಟು ಇದನ್ನು ನಾವು ಕೊಳಸ್ಬಿಟ್ಟು ಗೊಬ್ಬರವನ್ನು ಮಾಡಿ ಅದನ್ನು ನಾವು ಅಡಿಕೆ ಗಿಡಗಳಿಗೆ ಬಳಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಾವಯವ ಗೊಬ್ಬರಗಳಿಗೆ ಇರತಕ್ಕಂಥ ಬೇಡಿಕೆಯನ್ನು ಪೂರೈಸಲಿಕ್ಕೆ ಇದು ಒಂದು ಮಾರ್ಗ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ತಂತ್ರಜ್ಞಾನವನ್ನು ಅಳವಡಿಸಿ ಮತ್ತು ಈ ತಂತ್ರಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಏನೇ ಪ್ರಶ್ನೆಗಳಿದ್ದರು ಅಥವಾ ಮುಂದಿನ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ರೆ ಆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಮ್ಮ ಒಂದು ವಿವರಗಳನ್ನು ಹಾಕಿ ಅಂತ ಹೇಳ್ತಾ ಈ ಒಂದು ವೈಜ್ಞಾನಿಕ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.